ನಟ ನಿರ್ದೇಶಕ ಕಿಚ್ಚ ಸುದೀಪ್ ಹಾಗೂ ನಿರ್ಮಾಪಕ ಎಂಎನ್ ಕುಮಾರ್ ಶೀತಲ ಸಮರ ಬೀದಿಗೆ ಬಂದಿದೆ. ಕಾಸು ಇಸ್ಕೊಂಡು ಸಿನಿಮಾ ಮಾಡಿಲ್ಲ ಅಂತ ಎಂ ಕುಮಾರ್ ಗಂಭೀರ ಆರೋಪ ಮಾಡಿದರು. ಏಟಿಗೆ ಎದುರೇಟು ಕೊಟ್ಟಿರುವಂಥ ಕಿಚ್ಚ ಈಗ ಕಾನೂನು ಮೂಲಕ ನಿರ್ಮಾಪಕ ಎಂಎನ್ ಕುಮಾರ್ಗೆ ಪಂಚ್ ಕೊಟ್ಟಿದ್ದಾರೆ. ಸೊ ಪೈಲ್ವಾನನ ಪಂಚಿಗೆ ಈಗ ನಿರ್ಮಾಪಕ ಕುಮಾರ್ ಹಾಗೂ ಕುಮಾರ್ ಪರ ನಿಂತಿದ್ದ ನಿರ್ಮಾಪಕ ಎನ್ ಎಂ ಸುರೇಶ್ ಈಗ ತಂಡ ಹೊಡೆದಿದ್ದಾರೆ. ಅಷ್ಟಕ್ಕೂ ಕಿಚ್ಚ ನಿರ್ಮಾಪಕರಿಗೆ ಆಗಿರುವಂತಹ ಕಾನೂನು ಸಮರ ಏನಿದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ್ಚ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಅದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ನಟ ನಿರ್ದೇಶಕ ಕಿಚ್ಚ ಸುದೀಪ್ ಮೇಲೆ ಅಡ್ವಾನ್ಸ್ ತೆಗೆದುಕೊಂಡು ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂತ ಕಳೆದ ವಾರ ಆರೋಪ ಕೇಳಿ ಬಂದಿತ್ತು. ನಿರ್ಮಾಪಕ ಎನ್ ಎಂ ಸುರೇಶ್ ಸುದ್ದಿಗೋಷ್ಠಿ ಮಾಡಿ ಗಂಭೀರ ಆರೋಪವನ್ನ ಮಾಡಿದ್ರು. ಸುದೀಪ್ ಅವರಿಂದ ನನಗೆ 8 ಕೋಟಿ ನಷ್ಟ ಆಗಿದೆ, ಕೂಡಲೇ ಸುದೀಪ್ ಅವರು ಇದಕ್ಕೆ ಉತ್ತರಿಸಬೇಕು, ಇಲ್ಲದಿದ್ರೆ ಸುದೀಪ್ ಅವರ ಮನೆ ಮುಂದೆ ಪ್ರತಿಭಟನೆ ಕೋರ್ತೇನೆ ಅಂತ ಕೂಗಿದ್ರು. ಈಗ ಈ ಹೇಳಿಕೆ ಸುರೇಶ್ ಅವರ ಬುಡಕ್ಕೆ ಬಂದಿದೆ. ನಿರ್ಮಾಪಕ ಎಂಎನ್ ಕುಮಾರ್ ಹಾಗೂ ಕಿಚ್ಚ ಸುದೀಪ್ ಸಂಬಂಧ ಇಂದು ನೆನೆಯದಲ್ಲ. ಕಿಚ್ಚನಿಗಾಗಿ ಸುಮಾರು 5ಕ್ಕೂ ಹೆಚ್ಚು ಚಿತ್ರಗಳನ್ನ ಕುಮಾರ್ ನಿರ್ಮಾಣ ಮಾಡಿದ್ರು. ಕಿಚ್ಚನ 10ಕ್ಕೂ ಹೆಚ್ಚು ಚಿತ್ರಗಳನ್ನ ವಿತರಣೆ ಮಾಡಿದ್ದಾರೆ ಕುಮಾರ್. ಇಷ್ಟು ದಿನ ತೆರೆ ಮನೆಯಲ್ಲಿ ಪೈಲ್ವಾನ್ನ ಜೊತೆ ಯುದ್ಧ ಮಾಡ್ತಿದ್ದ ಕುಮಾರ್ ಕಳೆದ ಸೋಮವಾರ ಅಖಾಡಕ್ಕೆ ಇಳಿದು ಕಿಚ್ಚನ ವಿರುದ್ಧ ಆರೋಪಗಳ ಸುರಿಮಳೆ ಸುರಿಸಿದ್ರು. ಕುಮಾರ್ ಆರೋಪಕ್ಕೆ ಸೈಲೆಂಟ್ ಆಗಿದ್ದಂತಹ ಕಿಚ್ಚ ಈಗ ಕಾನೂನು ಮೂಲಕ ಉತ್ತರ ಕೊಟ್ಟು 10 ಕೋಟಿ ಮಾನನಷ್ಟೇ ಮೊಕದ್ದಮೆ ಹೂಡಿ ನೋಟಿಸ್ಗೆ 3 ದಿನಗಳಲ್ಲಿ ಉತ್ತರಿಸುವಂತೆ ಗಡುವು ನೀಡಿದ್ದಾರೆ. ಯಾವಾಗ ಕಿಚ್ಚನ ಕಡೆಯಿಂದ 10 ಕೋಟಿ ಮಾನನಷ್ಟೇ ಮೊಕದ್ದಮೆ ನೋಟಿಸ್ ಬಂತೋ ಯದ್ನೋ ಬಿದ್ನೋ ಅಂತ ನಿರ್ಮಾಪಕರಾದ ಕುಮಾರ್ ಮತ್ತು ಸುರೇಶ್ ನಿರ್ಮಾಪಕರ ಸಂಘದಲ್ಲಿ ತುರ್ತು ಸುದ್ದಿಗೋಷ್ಠಿ ನಡೆಸಿ ಸುದೀಪ್ ಅವರ ಮಾನನಷ್ಟ ಮೊಕದ್ದಮೆ ಹೂಡುವಂತಹ ತಪ್ಪನ್ನ ನಾನು ಮಾಡಿಲ್ಲ, ಇನ್ನು ನಾನು ನನ್ನ ಕಷ್ಟ ಹೇಳಿಕೊಂಡೆ. ಸುದೀಪ್ ಈಗ ದಾಖಲೆ ಕೇಳ್ತಿದ್ದಾರೆ, ಹಾಗಾದ್ರೆ ಸುದೀಪ್ ಅವರ ಬಳಿ 45 ನಿಮಿಷಗಳ ಕಾಲ ದಾಖಲೆ ಇದೆಯಾ? ನಾನು ಹಣ ಕೊಟ್ಟಿಲ್ಲ ಅಂತ ಸುದೀಪ್ ಅವರು ಸಾಯಿಬಾಬನ ಮೇಲೆ ಆಣೆ ಮಾಡಲಿ ಎಂದು ಕಿಚ್ಚನಿಗೆ ಸವಾಲೆಸಿದ್ದಾರೆ ನಿರ್ಮಾಪಕ ಕುಮಾರ್. ಇದೇ ವೇಳೆ ಮಾತನಾಡಿದ ಎನ್ ಎಂ ಸುರೇಶ್, ನಾನು ಉದ್ದೇಶ ಪೂರ್ವಕವಾಗಿ ಆ ಮಾತನ್ನ ಹೇಳಿಲ್ಲ. ಕುಮಾರ್ ಅವರ ಮಗ ನನ್ನ ತಂದೆ 3 ಸಲ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು, ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನ ನನ್ನ ಪರವಾಗಿ ನೀವು ಪ್ರಸ್ತಾಪನೆ ಮಾಡಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ನಾನು ಆ ವಿಷಯ ಪ್ರಸ್ತಾಪನೆ ಮಾಡಿದೆ. ಈ ವಿಚಾರವಾಗಿ 10 ಕೋಟಿ ಮಾನನಷ್ಟ ಮೊಕದ್ದಮೆ ಹಾಕಿ ನೋಟಿಸ್ ಕಳಿಸಿದ್ದು ತಪ್ಪು. ನಿರ್ಮಾಪಕನಾಗಿ ನಾನು ಸಾಕಷ್ಟು ಕಳೆದುಕೊಂಡಿದ್ದೇನೆ, ಮಾತುಕತೆ ಮೂಲಕ ಇತ್ಯರ್ಥ ಮಾಡಿಕೊಂಡ್ರೆ ಓಕೆ, ಇಲ್ಲದಿದ್ರೆ ನಾನು ಕೂಡ ಕಾನೂನು ಮುಖಾಂತರ ಫೇಸ್ ಮಾಡ್ತೀನಿ ಅಂತ ಎನ್ ಎಂ ಸುರೇಶ್ ಹೇಳಿದ್ದಾರೆ. ಒಟ್ಟಿನಲ್ಲಿ ಈಗ ನಟ ನಿರ್ಮಾಪಕರ ಜಗಳ ಕೋರ್ಟ್ ಕಟಕಟೆಯವರೆಗೂ ಹೋಗಿದ್ದು, ಸುದೀಪ್ ನಡಿಯನ್ನ ಕೆಲವು ನಿರ್ಮಾಪಕರು ವಿರೋಧಿಸಿ ಕೂಡಲೇ ಈ ಪ್ರಕರಣದಲ್ಲಿ ಶಿವಣ್ಣ ಮತ್ತು ರವಿಚಂದ್ರನ್ ಎಂಟ್ರಿ ಕೊಟ್ಟು ಮಾತುಕತೆ ಮೂಲಕ ಇತ್ಯರ್ಥ ಮಾಡಬೇಕು ಅಂತ ನಿರ್ಮಾಪಕರ ಸಂಘ ಮನವಿಯನ್ನ ಮಾಡಿದ್ದು, ನಿರ್ಮಾಪಕರ ಮನವಿಗೆ ಹಿರಿಯರಾದಂತಹ ಶಿವರಾಜ್ ಕುಮಾರ್ ಮತ್ತು ರವಿಚಂದ್ರನ್ ಅಖಾಡಕ್ಕೆ ಇಳಿದು ಪ್ರಕರಣವನ್ನ ಸುಖಾಂತ್ಯ ಮಾಡ್ತಾರಾ ಇಲ್ವಾ, ಕೋರ್ಟ್ನಲ್ಲಿ ಈ ಪ್ರಕರಣ ಇತ್ಯರ್ಥ ಆಗತ್ತಾ ಕಾದು ನೋಡಬೇಕು. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.